ಕಲ್ಯಾಣ ಕರ್ನಾಟಕ ಉತ್ಸವದ ಕರಿತಂತೆ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಈ ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಚಾಲನೆಯನ್ನು ಕೊಡ್ತಾರೆ. ಇವತ್ತು ಸಾಯಂಕಾಲ ಕಲಬುರಗಿಗೆ ಸಿದ್ದರಾಮಯ್ಯ ಬರ್ತಾರೆ. ಸಂಜೆ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅನಾವರಣ ಕಾರ್ಯಕ್ರಮ ಇದೆ. ನಾಳೆ ಬೆಳಗ್ಗೆ ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಚಾಲನೆ ಕೊಡ್ತಾರೆ ಅನ್ನೋದು ಪ್ರಿಯಾಂಕ್ ಖರ್ಗೆ ಮಾತು. ಕಲಬುರಗಿಯಲ್ಲಿ ಸಚಿವರು ಹಲವು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಡಿ ಆರ್ ಪರೇಡ್ ಗ್ರೌಂಡ್ನಲ್ಲಿ ಸಿಎಂ ಧ್ವಜಾರೋಹಣ ಕಾರ್ಯಕ್ರಮ ಕೂಡ ಇದೆ ಅಂತ ತಿಳಿಸಿದ್ದಾರೆ. ನೋಡಿ, ನಾಳೆ ಕಲ್ಯಾಣ ಕರ್ನಾಟಕ ಉತ್ಸವ, ಹಾಗಾಗಿ ನಾಳಿನ ಕಾರ್ಯಕ್ರಮಗಳ ಕುರಿತಂತೆ ಇವತ್ತು ಸಿದ್ದರಾಮಯ್ಯ ಬಂದ ನಂತರದ ಸಂದರ್ಭದಲ್ಲಿ ಏನೆಲ್ಲ ಪ್ಲಾನನ್ನು ರೂಪುರೇಷೆಯನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಾಯಂಕಾಲ ಕಲಬುರಗಿಗೆ ಬರ್ತಾರೆ, 4 ಗಂಟೆಗೆ ಬರ್ತಾರೆ ಎನ್ನುವಂಥ ಮಾಹಿತಿ ಇದೆ. ಆಲ್ರೆಡಿ 3 ಗಂಟೆ ಆಗ್ತಾ ಬಂತು. ಸಂಜೆ ಕವಲಗ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅನಾವರಣ ಕಾರ್ಯಕ್ರಮ ಇದೆ. ಆಮೇಲೆ ಕಲ್ಯಾಣ ಕರ್ನಾಟಕ ಭಾಗದ ಉತ್ಸವಕ್ಕೆ ಚಾಲನೆ ಕೊಡ್ತಾರೆ. ಬೆಳಗ್ಗೆ 8:30 ಸುಮಾರಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮೂರ್ತಿಗೆ ಪುಷ್ಪಾರ್ಚನೆ ಮಾಡ್ತಾರೆ ಮುಖ್ಯಮಂತ್ರಿ. ಬಳಿಕ ಡಿ ಆರ್ ಗ್ರೌಂಡ್ ಧ್ವಜಾರೋಹಣ ಕಾರ್ಯಕ್ರಮ ಇದೆ. ವಿವಿಧ ಕಾಮಗಾರಿಗಳಿಗೆ ಅಡಿಗಲ್ಲು ಕಾರ್ಯಕ್ರಮ ಕೂಡ ಇದೆ. ನಾಳೆ ಸರಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿಗೆ ಆಗಮಿಸ್ತಾ ಇದ್ದಾರೆ. ಇವತ್ತು 3 ಗಂಟೆಗೆ ಬೆಂಗಳೂರಿಂದ ರವಾನೆ ಆಗಿ ಇಲ್ಲಿ 4 ಗಂಟೆಗೆ ಸೇರ್ತಾರೆ. ಕವಲ್ಗ ಕೆ ಗ್ರಾಮ ಅಫಜಲ್ಪುರಿಗೆ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ತೆರಳಿ ಮತ್ತು ಇಲ್ಲೇ ಕಲಬುರಗಿಗೆ ರಿಟರ್ನ್ ಆಗಿ ಇಲ್ಲೇ ವಾಸ್ತವ್ಯವನ್ನು ಮಾಡ್ತಾರೆ. ಮತ್ತು ನಾಳೆ ಬೆಳಿಗ್ಗೆ ನಮ್ಮ ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಅವ್ರು ಚಾಲನೆ ನೀಡ್ತಾ ಇದ್ದಾರೆ. ಸೊ ಬೆಳಿಗ್ಗೆ 8:20 ತಿಮ್ಮಾಪುರಿ ಚೌಕ್ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪುತ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.